ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ರಿಟ್ಸ್. ಇವತ್ತು ಶುಕ್ರವಾರ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರತಿನಿತ್ಯ ಪೂಜೆ ಅದು ಇದು ಅಂದ್ಕೊಂಡು ಶುರು ಮಾಡ್ತಾ ಇದ್ದೆ ನನ್ನ ವ್ಲಾಗ್, ಇವತ್ತು ನಮ್ಮ ಹೆಲ್ತ್ ಫಿಟ್ನೆಸ್ಸಿಂದ ಶುರು ಮಾಡ್ತಾ ಇದ್ದೀನಿ. ಹೌದು, ಪ್ರತಿದಿನ ಸಂಜೆ ನಾನು ಒಂದು 30-40 minutes ಯೋಗ ಅಥವಾ ವಾರ್ಮಪ್ ಎಕ್ಸಸೈಸ್ ಮಾಡ್ತೀನಿ. ಮಾರ್ನಿಂಗ್ ವಾಕ್ ಮಾಡ್ತೀನಿ, ನೈಟ್ ಊಟ ಆದಮೇಲೆ ಕೂಡ ಈಗ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿನಿತ್ಯ ಮೊದಲಿಗೆ ವಾರ್ಮಪ್ ಮಾಡಿಕೊಂಡು ಬಾಡಿ ವಾರ್ಮಪ್ ಆದಮೇಲೆ ಕೆಲವೊಂದು ಆಸನಗಳನ್ನು ಮಾಡ್ತೀನಿ. ಮೊದಲಿಗೆ ಬರೀ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೆ, ಈಗ ಸೂರ್ಯ ನಮಸ್ಕಾರ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಕಾರಣ, ನನಗೆ ಬ್ಯಾಕ್ ಪೇನ್ ಇದ್ದಿದ್ದರಿಂದ ಬೆಂಡಿಂಗ್ ಎಕ್ಸಸೈಸಸ್ ಯಾವುದೂ ಮಾಡಲ್ಲ. ಈಗ ಮಲಗಿ ನನ್ನ ಬ್ಯಾಕಿಗೆ ಸಪೋರ್ಟ್ ಆಗುವಂಥದ್ದು, ಬ್ಯಾಕ್ ಪೇನ್ಗೆ ಹೆಲ್ಪ್ ಆಗುವಂಥ ಕೆಲವೊಂದು ಆಸನಗಳನ್ನು ಮಾತ್ರ ನಾನು ಮಾಡ್ತೀನಿ. 30 years ಆಗ್ತಾ ಇದ್ದಂಗಲೇ ನಮಗೆ ಮಕ್ಕಳು ಅಂತ ಎಲ್ಲ ಆದ ನಂತರ ನಮ್ಮ ಬಾಡಿ ತುಂಬ ಡೆಲಿಕೇಟ್ ಆಗುತ್ತೆ, ಎನರ್ಜಿ ಲಾಸ್ ಆಗಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಅಂದರೆ ನಮ್ಮ ಜಾಯಿಂಟ್ಸ್ ಹೆಲ್ದಿಯಾಗಿರಬೇಕು, ನಮಗೆ ಎನರ್ಜಿ ಬೇಕು, ಆ್ಯಕ್ಟಿವ್ ಆಗಿರಬೇಕು. ನಾವು ಎಲ್ಲರ ಥರ ಟ್ರೆಕ್ ಮಾಡಬೇಕು, ಎಲ್ಲರ ಥರ ಟ್ರಿಪ್ಪು ಟೂರು ಅಂತ ಸುತ್ತಾಡಬೇಕು, ಖುಷಿಯಾಗಿರಬೇಕು, ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಬೇಕು, ಇದೆಲ್ಲ ಆಸೆ ಎಲ್ರಿಗೂ ಇರುತ್ತೆ. ಬಟ್ ಇದೆಲ್ಲದಕ್ಕೂ ನಮ್ಮ ಬಾಡಿ ಸಪೋರ್ಟ್ ಮಾಡ್ತಿರಲ್ಲ. ಹಾಗಂತ ತಲೆ ಮೇಲೆ ಕೈ ಇಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ, ಇದಕ್ಕೆ ನಾವೇ ಮದ್ದನ್ನು ಕಂಡುಹಿಡ್ಕೋಬೇಕು. ಮನೆಯಲ್ಲೇ ಕೂತ್ಕೊಂಡ್ರೂ ಕೂಡ ಮನೆಯಲ್ಲೇ ನಾವು ಮಾಡುವಂಥ ಕೆಲವೊಂದು ಎಕ್ಸಸೈಸಸ್, ಯೋಗ, ಸ್ಟ್ರೆಂತ್ ಟ್ರೈನಿಂಗಿಂದ ನಿಮ್ಮ ಜಾಯಿಂಟ್ಸ್ ಸ್ಟ್ರಾಂಗ್ ಆಗುತ್ತೆ, ನಿಮಗೆ ಎನರ್ಜಿ ಗೇನ್ ಆಗುತ್ತೆ, ಹಾಗೆ ನೀವು ಅಂದ್ಕೊಂಡ್ರಂಥ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಹಾಯ ಮಾಡುತ್ತೆ. ನನ್ನ ರಿಕ್ವೆಸ್ಟ್ ಅಷ್ಟೇ, ನಾಚಿಕೆ ಪಡೋದು ಬೇಡ, ಅಥವಾ ಯಾರಿಗೋ ಹಂಚ್ಕೊಳ್ಳೋದು ಬೇಡ, ಇನ್ನೂ ಯಾರಿಗೋ ಪ್ರಿಫರೆನ್ಸ್ ಕೊಡೋದು ಬೇಡ. ನಮ್ಮ ಲೈಫ್ ಇದು, ನನ್ನ ಲೈಫ್ ಇದು, ಇದಕ್ಕೆ ನಾನೇ ಹೊಣೆ ಅನ್ನೋ ಒಂದು ನಿರ್ಧಾರನ ನೀವು ಯಾವತ್ತು ತೊಗೊಳ್ತಿರೋ ಆವತ್ತಿಂದ ನೀವು ಆರೋಗ್ಯವಾಗಿ ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮನುಷ್ಯನಿಗೆ ನಮ್ಮ ಸಂತೋಷ ತೃಪ್ತಿಗಿಂತ ಇನ್ನೇನು ಬೇಕು? ಹೌದು, ನಮ್ಮನ್ನು ನಾವು ಮೊದಲು ತೃಪ್ತಿಯ ಪಡಿಸ್ಕೋಬೇಕಾಗತ್ತೆ. ದೊಡ್ಡ ದೊಡ್ಡ ಕಾಸ್ಟ್ಲಿ ಐಟಮ್ಸ್ ಕೊಂಡ್ಕೊಂಡು ಖುಷಿ ಪಡಿಸ್ಕೊಳ್ಳೋದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ನಾವು ಈ ತೃಪ್ತಿಯನ್ನು ಕಂಡುಕೋಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ತುಂಬ ದಿನದಿಂದ ಹೆಲ್ದಿ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ಹೆಲ್ದಿ ಡಯಟ್ ಇನ್ ದ ಸೆನ್ಸ್, ವೆಯ್ಟ್ ಲಾಸ್ ಆಗೋಕ್ಕಲ್ಲ, ನಾನು ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋಕ್ಕೆ. ನಾನು ಎಲ್ಲೂ ಕೂಡ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳ್ಕೊಂಡಿಲ್ಲ, ನಾನು ಆರೋಗ್ಯವಾಗಿದ್ದೀನಿ. ಇತ್ತೀಚೆಗೆ ವೆಯ್ಟ್ ಲಾಸ್ ಮಾಡಬೇಕು, ಮಾಡ್ತೀನಿ ಕೂಡ. ಬಟ್ ಸದ್ಯದಲ್ಲಿ ನನ್ನ ಬ್ಯಾಕ್ ಪೇನ್ ಜೊತೆಯಲ್ಲಿ ನನಗೆ ಇರೋವಂಥ ಡೆಫಿಷಿಯನ್ಸೀಸ್, ಅಂದರೆ ನನಗೆ ಐರನ್ ಡೆಫಿಷಿಯನ್ಸಿ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ. ಇದೆಲ್ಲದರದ್ದು ಟಾರ್ಗೆಟ್ ನಾನು ರೀಚ್ ಆಗಿ ನಾನು ನಾರ್ಮಲ್ ಆದ ನಂತರ ನಾನು ವೆಯ್ಟ್ ಲಾಸ್ ಕಡೆ ಗಮನ ಕೊಡ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್. ನನ್ನ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದೊಂದು ಗರಿಮೆ ನಮಗೆ. ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ಆದಂಥ ಒಂದು ಬೆಳವಣಿಗೆ, ನಮ್ಮದೇ ಆದಂಥ ಈ ಯೋಗನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿನವನ್ನು ನಮ್ಮ ಯೋಗಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಕೊಟ್ಟರೆ ತುಂಬ ಖುಷಿಯ ವಿಚಾರ ಅಲ್ವಾ? ಸೊ ಎಲ್ಲರೂ ಆರೋಗ್ಯವಾಗಿರಬೇಕು ಅಂದರೆ ಯೋಗ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಗಿ ನನ್ನ ಗೆಳತಿಯರಿಗೆ ಡೆಡಿಕೇಟೆಡ್ ಆಗಿರುತ್ತೆ. ಹೌದು, ಸೊ ನಾವು ಸೆಲ್ಫ್ ಗ್ರೂಮಿಂಗ್ ಅಂದರೆ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಏನೆಲ್ಲ ಕಷ್ಟಪಡ್ತೀವಿ, ಅದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಒಂದು ಚಿಕ್ಕ ಹುಡುಗಿ, ಮಗು ಒಂದು ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾಗಲೇ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಅದನ್ನು ಹಾಕ್ಕೋಬೇಕು, ನಾನು ಈ ಡ್ರೆಸ್ ಹಾಕ್ಕೋಬೇಕು, ನಾನು ಅದನ್ನು ಹಚ್ಕೋಬೇಕು, ಇದನ್ನ ಮಾಡ್ಕೋಬೇಕು, ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲರಿಗೂ ಅದಿದ್ದೇ ಇರುತ್ತೆ. ಒಂದು ಲಿಪ್ಸ್ಟಿಕ್ಸ್ ತೊಗೊಳೋದಾಗಲಿ, ಒಂದು ಕ್ರೀಮ್ಸ್ ತೊಗೊಳೋದಾಗಲಿ, ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಎಲ್ಲದನ್ನು ಮಾಡ್ತೀವಿ, ಮಾಡಬೇಕು. ನನ್ನ ಕೇಳಿದ್ರೆ ನಿಜವಾಗ್ಲೂ ಸೆಲ್ಫ್ ಗ್ರೂಮಿಂಗ್ ಅಥವಾ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ದಿನ ನಿಮಗೋಸ್ಕರ ನೀವು ಕೊಟ್ಕೊಂಡು ಆ ಇಡೀ ದಿನ ನಿಮ್ಮ ಬ್ಯೂಟಿ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡಿ, ಅದರಲ್ಲಿ ಸಿಗೋ ಖುಷಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬ್ಯೂಟಿ ಪಾರ್ಲರ್ಗೆ ಅಥವಾ ಸಲೂನ್ಗೆ ಯಾರು ಹೋಗಲ್ಲ?
ನಾನು ಹೋಗ್ತೀನಿ, ನಾನು ವರ್ಷದಲ್ಲಿ 2-3 ಸಲ ಹೋಗೇ ಹೋಗ್ತೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ಅಂದರೆ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದು. ಪೆಡಿಕ್ಯೂರ್ ಅಂದರೆ ಕಾಲನ್ನು ನಾವು ಒಂದು ಫುಟ್ ಮಸಾಜ್ ಆಗಲಿ, ಸ್ಕ್ರಬ್ ಆಗಲಿ, ಪ್ರತಿಯೊಂದು ಮಾಡ್ತಾರೆ. ಆರಾಮಾಗಿ ಆ ನೀರಲ್ಲಿ ಕಾಲಿಟ್ಕೊಂಡು ರಿಲ್ಯಾಕ್ಸ್ ಮಾಡೋದಿದೆಯಲ್ಲ, ನಂಗೆ ತುಂಬ ಇಷ್ಟ. ಆ ಟೈಮ್ ಸಿಕ್ಕಾಗೆಲ್ಲ ನಾನು ಪೆಡಿಕ್ಯೂರ್ಗೆ ಹೋಗ್ತಾ ಇರ್ತೀನಿ. ಪೆಡಿಕ್ಯೂರು, ಹೇರ್ ಕಟ್ಟು, ನಾನು ನನ್ನ ಫ್ರೆಂಡ್ ಉಷಾ ಅಲ್ಲೇ ಹೋಗೋದು, 20 ವರ್ಷ ಆಯಿತು. ಅದೆರಡಕ್ಕೆ ಮಿಸ್ ಮಾಡದೆ ನಾನು ಹೋಗ್ತಾ ಇರ್ತೀನಿ. ಹಾಗೆ ಸೆಲ್ಫ್ ಗ್ರೂಮಿಂಗಲ್ಲಿ ಐಬ್ರೋ, ಐಬ್ರೋಗೆ ಹೋಗಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಐಬ್ರೋ ನಾನೇ ಮಾಡ್ಕೊಳ್ತೀನಿ, ಹೇಳ್ಕೊಡಿ ಅಂತ ಹೇಳ್ತೀರಾ. ನನಗೆ ನಿಜವಾಗ್ಲೂ ಕ್ಯಾಮ್ರಾ ಮುಂದೆ ಮೇಕಪ್ಪು, ಐಬ್ರೋನು, ನಂಗೆ ಅದೆಲ್ಲ ಕಂಫರ್ಟಬಲ್ ಅನಿಸಲ್ಲ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಸುಮಾರು ಜನ ಕೇಳಿದ್ರು ಮೇಕಪ್ ಹೇಳ್ಕೊಡಿ. ಮೇಕಪ್ ಏನು ಇಲ್ಲ, ನಾ ಹೇಳ್ಕೊಡಕ್ಕೇನು ಇಲ್ಲ. ಮದುವೆಗಳೇ ಅದಾದ್ರೂ ಇದೆ, ನಂದು ನನ್ನ ಹತ್ತಿರದ ಫ್ಯಾಮಿಲಿ ಮದುವೆ ಇದ್ರೆ ಮಾತ್ರ ಒಂದು ಫೌಂಡೇಶನ್ ಅಪ್ಲೈ ಮಾಡ್ತೀನಿ, ಇಲ್ಲಾಂದ್ರೆ ಏನೂ ಅಪ್ಲೈ ಮಾಡಲ್ಲ. ಆರೋಗ್ಯವಾಗಿರ್ಬೇಕು, ಮನಸ್ಥಿತಿನ ಚೆನ್ನಾಗಿ ಇಟ್ಕೋಬೇಕು, ನೀರು ಕುಡಿಬೇಕು, ಹಣ್ಣು ತಿನ್ನಬೇಕು, ಇದೆಲ್ಲ ಫಾಲೋ ಮಾಡ್ಕೋತಾ ಬಂದರೆ, ಜೊತೆಗೆ ಎಕ್ಸಸೈಸ್ ಆರ್ ಯೋಗ ಅಥವಾ ವಾಕ್ ಏನಾದರೂ ಫಾಲೋ ಮಾಡ್ಕೋತಾ ಬಂದರೆ ನೀವು ಕೂಡ ಆರೋಗ್ಯವಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಸೆಲ್ಫ್ ಗ್ರೂಮಿಂಗಲ್ಲಿ ಒಂದು ಹೆಜ್ಜೆ ಇಡೋಣ. ನಾನು ವ್ಯಾಕ್ಸಿಂಗ್ ಬಗ್ಗೆ ಹೇಳಬೇಕಂತ ಇದ್ದೀನಿ. ನನಗೆ ತುಂಬ ಇಷ್ಟ, ನಾನು ಯಾವಾಗಲೂ ಯಾವಾಗಲೂ ಅಂದರೆ ನಾನು ತುಂಬ ಸಲ ಹೇಳ್ಕೊಂಡಿದ್ದೀನಿ, ಈಗಲೂ ಹೇಳ್ಕೊಳ್ತೀನಿ. ನಾನು ಸ್ಪೋರ್ಟ್ಸ್ ಪರ್ಸನ್, ಸ್ಕೂಲಲ್ಲಿ ಇದ್ದಾಗಲೂ ಕೂಡ ನಾವು ಶಾರ್ಟ್ಸ್ ಹಾಕ್ಕೋಬೇಕಿತ್ತು, ಶಾರ್ಟ್ಸ್ ಹಾಕ್ಕೊಂಡೆ ನಾವು ಸ್ಪೋರ್ಟ್ಸ್ ಆಡಬೇಕು. ಸಂಜೆ ಎಲ್ಲ ಮಕ್ಕಳು ಸ್ಕೂಲಿಂದ ಆಚೆ ಹೋಗ್ತಿದ್ದಂಗಲೇ ನಾವು ಶಾರ್ಟ್ಸ್ನ, ಸ್ಪೋರ್ಟ್ಸ್ ಡ್ರೆಸ್ನ ಹಾಕ್ಕೊಂಡು ನಾವು ಪ್ರಾಕ್ಟೀಸಿಗೆ ಹೋಗ್ಬಿಡ್ಬೇಕಿತ್ತು ಇಮಿಡಿಯೇಟ್ಲಿ. ಇದೆಲ್ಲ ಪ್ರಾಕ್ಟೀಸ್ ಮುಗಿಸ್ಕೊಂಡು, ಮೀನ್ಸ್ ಈವೆಂಟ್ಸ್ ಇರ್ತಾ ಇತ್ತಲ್ಲ ತಾಲೂಕು ಡಿಸ್ಟ್ರಿಕ್ಟ್ ಲೆವೆಲ್, ಈ ಥರ ಈವೆಂಟ್ಸ್ ಬಂದಂಗೆ ಬಂದಂಗೆ ಪ್ರಾಕ್ಟೀಸ್ ಜಾಸ್ತಿ ಆಗ್ತಾ ಇತ್ತು, ಪ್ರಾಕ್ಟೀಸ್ ಮಾಡಬೇಕಿತ್ತು, ಶಾರ್ಟ್ಸ್ ಹಾಕ್ಕೋಬೇಕಿತ್ತು. ಶಾರ್ಟ್ಸ್ ಹಾಕ್ಕೊಳ್ಳುವಾಗ ನಮ್ಮ ಸಿಸ್ಟರ್ಸ್ ಕಾನ್ವೆಂಟಲ್ಲಿ ನಮ್ಮ ಸಿಸ್ಟರ್ಸ್ ಹೇಳೋರು, ಕಾಲೆಲ್ಲ ವ್ಯಾಕ್ಸ್ ಮಾಡ್ಕೊಳ್ಳಿ, ಎತ್ ಹುಡುಗರ ಥರ ಇದ್ದೀರಲ್ಲ ನೀವು, ನೀಟಾಗಿರ್ಬೇಕು ಹಾಗೆ ಅಂತೆಲ್ಲ ಹೇಳೋರು. ಆವಾಗ ನಮಗೆ ನಿಜವಾಗ್ಲೂ ಪಾರ್ಲರ್ಗೆ ಹೋಗೋದಂತೂ ಇಲ್ಲ ಫುಲ್ಲು. ಆವಾಗ ಅಮ್ಮನ ಹತ್ರ ಕುತ್ಕೊಂಡು ಈ ಥರ ಮಾಡಬೇಕಂತ ಹೇಳಿ ನಿಂಬೆ ಹಣ್ಣನ್ನ, ಸಕ್ಕರೆ ನಿಂಬೆ ಹಣ್ಣನ್ನ ಹಾಕ್ಬಿಟ್ಟು ಎರಡನ್ನು ಗ್ಯಾಸ್ ಮೇಲೆ ಒಂದೆಳೆ ಪಾಕ ಬರೋವರೆಗೂ ಮಾಡಿ ಆ ಪಾಕನ ನಾವು ಹಚ್ಚಿ ಅದರಿಂದ ಬಟ್ಟೆ, ಕಾಟನ್ ಬಟ್ಟೆಗಳನ್ನ ಕ್ಲೀನಾಗಿ ಕಟ್ ಮಾಡಿಟ್ಕೊಂಡು ಒಂದು ರೆಕ್ಟ್ಯಾಂಗ್ಯುಲರ್ ಪೀಸಸ್ ಅಲ್ಲಿ ಅದನ್ನ ಇಟ್ಟು ನಾವು ವ್ಯಾಕ್ಸ್ ಮಾಡ್ತಾ ಇದ್ವಿ. ನಿಜವಾಗ್ಲು ಅಮ್ಮ ಮಾಡ್ತಿದ್ರು, ನಮ್ಮಅಮ್ಮ ಮಾಡ್ತಿದ್ರು, ಇಲ್ಲಾಂದ್ರೆ ನಾನು ನನ್ನ ಫ್ರೆಂಡ್ಸ್ ಕುತ್ಕೊಂಡು ನಾವು ಮಾಡ್ಕೊಳ್ತಾ ಇದ್ವಿ. ಬಿಕಾಸ್ ನಮ್ಗೆ ಅದೊಂಥರ ಇನ್ಎವಿಟೇಬಲ್ ಅನ್ನಂಗೆ ಆಗಿದ್ದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಕೂಲ್ ಡೇಸ್, ಹೈ ಸ್ಕೂಲಿಂದ ನಾವು ವ್ಯಾಕ್ಸ್ ಮಾಡ್ತಾ ಇರೋದು. ಹಾಗಿದ್ದಾಗ ಮಾಡಿಸ್ಲೇಬೇಕು ಅನ್ನಂಗೆ ಆಗ್ಬಿಡುತ್ತೆ. ಬಿಕಾಸ್ ಒಂದ್ಸಲ ವ್ಯಾಕ್ಸ್ ಮಾಡಿದ ಏನಾಗುತ್ತೆ, ಅದು ಮತ್ತೆ ಹೇರ್ ಗ್ರೋತ್ ಆದ ತಕ್ಷಣ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮಾಡಬೇಕು ಅಂತ. ಕೈ ಯಾವಾಗಲೂ ಮಾಡಿರಲಿಲ್ಲ, ಮದುವೆಗೆ ಫಸ್ಟ್ ಟೈಮ್ ನಾನು ಕೈ ವ್ಯಾಕ್ಸ್ ಮಾಡಿಸಿದ್ದು. ಕಾಲು ಮಾಡಲೇಬೇಕು, ಶಾರ್ಟ್ಸ್ ಹಾಕ್ಕೋಬೇಕಲ್ಲ ಅಂಥೇಳಿ ನಾನು ಕಾಲೆಲ್ಲ ವ್ಯಾಕ್ಸ್ ಮಾಡ್ತಾ ಇದ್ದಿದ್ದು. ಇರೋದನ್ನ ನೇರವಾಗಿ ಹೇಳ್ತಾ ಇದ್ದೀನಿ, ಏ ತಗೊಳ್ಳೋರು ಯಾವ ರೀತಿ ತಗೊಳ್ತೀರಾ, ಓಕೆ ನೋ ಪ್ರಾಬ್ಲಮ್. ಆನಂತರ ಮದುವೆಗೆ ನಾನು ಹ್ಯಾಂಡ್ ವ್ಯಾಕ್ಸ್ ಎಲ್ಲ ಮಾಡಿಸಿದ್ದು. ಆನಂತರ ನಾನು ವ್ಯಾಕ್ಸ್ ಮಾಡಿಸ್ತಾ ಇದ್ದೆ ಇನ್ ಸೆನ್ಸ್, ಪಾರ್ಲರ್ಗೆ ಹೋಗಿ ಅನ್ನೋದಕ್ಕಿಂತ ಮನೆಯಲ್ಲೇ ಸುಮಾರೆಲ್ಲ ಟ್ರೈ ಮಾಡಿದ್ದೀನಿ, 1-2 ಎಲ್ಲ ಟ್ರೈ ಮಾಡಿ. ಈಗ ನೀವು ನಾರ್ಮಲ್ ಆಗಿ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ಕೊಂಡು ವ್ಯಾಕ್ಸ್ ಮಾಡ್ತಾರೆ, ಅದನ್ನ ಮಾಡಿದ್ರೆ ವಿತಿನ್ 1 ವೀಕ್, 1 ವಾರದಲ್ಲಿ ನಿಮಗೆ ಮತ್ತೆ ಹೇರ್ ಗ್ರೋತ್, ಆ ಫಾಲಿಕಲ್ಸ್ ಎಲ್ಲ ಕಾಣಿಸಕ್ಕೆ ಶುರು ಆಗುತ್ತೆ, ನಿಮ್ಗೆ ಆ ರಫ್ನೆಸ್ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಏನು ಮಾಡಬೇಕು, ಪಾರ್ಲರ್ಗೆ ಹೋಗಿ ಸ್ಟ್ರಿಪ್ ವ್ಯಾಕ್ಸ್ ಮಾಡಿಸ್ಕೊಂಡ್ರೇ ನಿಮಗೆ ಹೇರ್ ಗ್ರೋತು ಲೇಟ್ ಆಗುತ್ತೆ ಅನ್ನೋದೊಂದು ಬಂತು. ಅದು ಆಗ್ತಾ ಆಗ್ತಾ ಈಗ ಕರೆಕ್ಟಾಗಿ 10ನೇ ವರ್ಷ. ಆಗ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಎಪಿಲೇಟರ್ಗೆ ಸ್ವಿಚ್ ಆಗಬಾರ್ದು ಅಂತ. ಎಪಿಲೇಟರ್ ಅಂತಂದರೆ ಒಂದು ಡಿವೈಸ್, ಅದು ತೋರಿಸ್ತೀನಿ, ಇಟ್ಕೊಡಿದ್ವಿ. ಇದು ನೋಡಿ, ವಾಟರ್ ಪ್ರೂಫ್ ಪೌಚ್ ಇದು. ನೈಕಾದಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಈ ಥರ ಪೌಚಸ್ ಬರುತ್ತೆ, ಅದೇ ವಾಟರ್ ಪ್ರೂಫ್ ಪೌಚ್ ಆಗಿರೋದ್ರಿಂದ. ಯಾಕಂದರೆ ಇದು ಯೂಶಲಿ ನಂದು ಎಪಿಲೇಟರ್ಸ್ ಬಾತ್ರೂಮ್ ಕಬ್ಬಡಲ್ಲಿರುತ್ತೆ, ಹಾಗಾಗಿ ವಾಟರ್ ಪ್ರೂಫ್ ಪೌಚಲ್ಲೇ ಇಟ್ಟಿರ್ತೀನಿ. ಇದು ನನ್ನ ಫಿಲಿಪ್ಸ್ ಎಪಿಲೇಟರ್, ಇದಕ್ಕೆ 10 ವರ್ಷ ವಯಸ್ಸು. ನೋಡ್ಬೋದು, ಸ್ಯಾಟಿನೆಲ್ ಅಂತ ಫಿಲಿಪ್ಸ್ ಎಪಿಲೇಟರ್ ಇದು. ಓಕೆ, ಈ ಕ್ಲಿಯರ್ ಕಾಣಿಸಲ್ಲ, ಫಿಲಿಪ್ಸ್ ಎಪಿಲೇಟರ್ ಸ್ಯಾಟಿನಲ್ಲಿ ಈಗೂ ಬರುತ್ತೆ. ಈಗ ಡಿಫ್ರೆಂಟ್ ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಈಗ ಸಿಗುತ್ತೆ. ಬಟ್ ಇದಕ್ಕೆ 10 ವರ್ಷ, 10 ವರ್ಷದಿಂದ 1 ರಿಪೇರ್ ಆಗಿಲ್ಲ, ಒಂದೇನು ದಿನನೂ ಸ್ಟಾಪ್ ಆಗಿಲ್ಲ. 10 ವರ್ಷದಿಂದ ವ್ಯಾಕ್ಸಿಂಗಿಗೆ ನಾನು ಹಾಕೋ ದುಡ್ಡು ಉಳಿಸಿದ್ದೀನಿ. ನಿಜವಾಗ್ಲು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ಸಲ ಕೈ ವ್ಯಾಕ್ಸ್ ಮಾಡಿಸ್ಬೇಕಂದ್ರೆ ಇವಾಗ 500 ತಗೊಳ್ತಾರೆ, ಕಾಲಂದ್ರೆ 500, 1000 ರುಪೀಸ್ ಹೋಯ್ತಾ. 1 ವರ್ಷಕ್ಕೆ 12 ತಿಂಗಳು, ತಿಂಗಳಿಗೆ ಒಂದ್ಸಲ ಮಾಡಿಸ್ತೀನಿ 12,000. ಯಾರು ತಿಂಗಳಿಗೆ ಒಂದ್ಸಲ ಮಾಡಿಸಲ್ಲ ನೀ, ಬಟ್
ಎಷ್ಟು ದುಡ್ಡನ್ನ ನಾನು 10 ವರ್ಷದಿಂದ ಉಳಿತಾಯ ಮಾಡಿದೀನಿ ಅಂತ ಅನ್ಸುತ್ತೆ. ಇದು 1800 ಏನೋ ನಾನು ಆವಾಗ ಕೊಟ್ಟಿದ್ದು, 10 ವರ್ಷದ ಕೆಳಗೆ ನಾನು ಕೊಟ್ಟಿದ್ದು 1800. ಈಗ ರೇಟ್ ತುಂಬಾ ಏನು ಡಿಫ್ರೆನ್ಸ್ ಆಗಿಲ್ಲ, ಅಷ್ಟೇ ಇದೆ, ಹೆಚ್ಚು ಕಡಿಮೆ ಅಷ್ಟೇ ಇದೆ. ನಂಗೆ ಸಾಧ್ಯ ಆದರೆ 2500 ಆಗಿದೆ. ನಾನು ಆವಾಗ ತಗೊಂಡಾಗ 1800, ಈಗ 2500 ಇದೆ. ದಿ ಬೆಸ್ಟ್ ಅಂತಾನೆ ಹೇಳ್ತೀನಿ, ದಿ ಬೆಸ್ಟ್. ನಿಮಗೆ ಯಾವ ಹೇರ್ ರಿಮೂವ್ ಮಾಡಬೇಕಂದ್ರೂ ಕೂಡ ದಿಸ್ ಇಸ್ ವೆರಿ ಯೂಸ್ಫುಲ್. ಇದರಲ್ಲಿ ನಿಜ ಹೇಳ್ತೀನಿ, ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಹೇರ್ ಗ್ರೋತ್ ಕಮ್ಮಿ ಆಗಿದೆ. ಅಲ್ಲಲ್ಲಲ್ಲಿ ಖಾಲಿ ಖಾಲಿ ಅನ್ಸುತ್ತೆ, ನನಗೆ ಅನ್ಸುತ್ತಾರೆ ಇಲ್ಲಿ ಯಾಕೋ ಪ್ಯಾಚ್ ಅನ್ಸುತ್ತೆ, ಯಾಕೆ ಖಾಲಿ ಆಗಿದೆ ಅಂತ. ಆವಾಗ ಗೊತ್ತಾಗುತ್ತೆ ಓಕೆ, ಹೇರ್ ಗ್ರೋತ್ ಕಡಿಮೆ ಆಗ್ತಾ ಇದೆ ಅಂತ. ಮಂತ್ಲಿ ಒನ್ಸ್ ಮಾಡಿದರೆ ಸಾಕು, ಒಂದು ತಿಂಗಳಿಗೆ ಒಂದೇ ಸಲ ಮಾಡಿಕೊಂಡ್ರು ಸಾಕು. ಕೆಲವೊಮ್ಮೆ 1.5 ತಿಂಗಳು ಆಗಿರುತ್ತೆ, ಕೆಲವೊಮ್ಮೆ 2 ತಿಂಗಳು ಆಗ್ಬಿಟ್ಟಿರುತ್ತೆ. ಸೊ ಇದು ಫಿಲಿಪ್ಸ್ ಎಪಿಲೇಟರ್. ಏನಿಲ್ಲ, ಇದನ್ನ ಯೂಸ್ ಮಾಡೋದು ತುಂಬಾ ಸುಲಭ ನೋಡಿ. ಈ ತರ ಒಂದು ಕಾರ್ಡ್ ಪ್ಲಗ್ ಇದೆ, ಇದನ್ನ ಹಾಕ್ಬಿಟ್ಟು ಆನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿ ಆಫ್ ಅಂಡ್ ಆನ್ ಬಟನ್ ಇದೆ. ಮೇಲೆ ಮಾಡಿದ್ರೆ ಆನ್, ಕೆಳಗೆ ಮಾಡಿದ್ರೆ ಆಫ್, ಆಗ ಈ ಬ್ಲೇಡ್ಸ್ ಮೂವ್ ಆಗತ್ತೆ. ಇದನ್ನ ಕ್ಲೀನ್ ಮಾಡೋದು ಈಸಿ. ಒಂದು ಹೊಸ ಟೂತ್ ಬ್ರಷ್ ನ ನಾನು ಇದ್ರ ಜೊತೆಗೆ ಇಟ್ಟಿರ್ತೀನಿ. ಇದನ್ನ ಜಸ್ಟ್ ಹಿಂಗಂದ್ರೆ ಓಪನ್ ಆಗತ್ತೆ. ನೀವು ಇಲ್ಲಿರೋ ಒಂದು ಹೇರ್ ಇದ್ರೆ ಇಲ್ಲೂ ಕೂಡ ನೀವು ಬ್ರಷ್ ಅಲ್ಲಿ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನೀರ್ ಹಾಕ್ಬೇಡಿ, ನೀರ್ ಬಿದ್ರೆ ಹೋಯ್ತು. ಆಮೇಲೆ ಕೈಯಲ್ಲಿ ಮಾಯಿಶ್ಚರೈಸರ್ ಹಚ್ಕೊಂಡು, ಕ್ರೀಮ್ ಹಚ್ಕೊಂಡು ಅಥವಾ ಪೌಡರ್ ಹಚ್ಕೊಂಡು ಚೆನ್ನಾಗಿ ಬರುತ್ತೆ. ಈ ತರ ಯಾವ ಎಕ್ಸ್ಪೆರಿಮೆಂಟ್ಸು ಮಾಡಬೇಡಿ. ಕ್ಲೀನ್ ಆಗಿ ಡ್ರೈ ಆಗಿದ್ರೆ ಸಾಕು, ಕೈ ಅಥವಾ ಕಾಲು ನೀವು ಎಲ್ಲಿ ಮಾಡ್ತೀರೋ ಅಲ್ಲಿ ಡ್ರೈ ಆಗಿರ್ಬೇಕು. ಬೇರೆ ಕ್ರೀಮ್ಗಳನ್ನ ಪೌಡರ್ಗಳನ್ನ ಹಚ್ಕೊಂಡು ಮಾಡಕ್ ಹೋದ್ರೆ ನಿಮ್ಮ ಒಂದು ಈ ಎಲೆಕ್ಟ್ರಾನಿಕ್ ಡಿವೈಸ್ ಹಾಳಾಗುತ್ತೆ. ಸೊ ಎಪಿಲೇಟರ್ ಬಗ್ಗೆ ಸಿಕ್ಕಾಬಡೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಇದೆಲ್ಲ ಬೇಕಾ ಅಂದ್ರೆ ಒಂದು ನೋಡಿ, ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ನಾವು ತುಂಬಾ ಕ್ಲೀನ್ ಆಗಿರ್ಬೇಕು. ನನ್ನ ಪ್ರಕಾರ ಬ್ಯೂಟಿಫುಲ್ ಅನ್ನೋ ಕಾನ್ಸೆಪ್ಟ್ ನಾನು ಒಪ್ಪಲ್ಲ. ಕ್ಲೀನ್ ಆಗಿರ್ಬೇಕು, ಒಂದು ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿದ್ರೆ, ಕ್ಲೀನ್ ಆಗಿದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಈಗ ನೋಡಿ, ನನ್ನ ರಿಲೇಟಿವ್ ಮದ್ವೆ ಇತ್ತಲ್ಲ ಮೊನ್ನೆ, ಮೆಹಂದಿ ಹಾಕೊಂಡ್ವಿ. ಮೆಹಂದಿ ಹಾಕೊಂಡಾಗ ಅದು ಯಾವ ನೇಲ್ ಪಾಲಿಶ್ ಹಚ್ಚಿದ್ರು ಅದು ಕೈಗೆ, ಅದು ಎಷ್ಟು ಕಾನ್ಸಂಟ್ರೇಟೆಡ್ ಇತ್ತು ಮೆಹಂದಿ, ಅದು ಕೈ ಉಗುರ್ ಮೇಲೆ ಹತ್ತಿದೆಲ್ಲ, ಇದು ಇನ್ನ ಹೋಗ್ಲಿಕ್ಕೆ 3-4 ತಿಂಗಳು ಬೇಕು. ಬಟ್ ನನಗೆ ಇದು ಎಷ್ಟು ಆಡ್ ಫೀಲಿಂಗ್ ಕೊಡುತ್ತೆ ಅಂದ್ರೆ, ನಂಗೆ ಈ ತರ ಕೈ ಇಟ್ಕೊಳಕ್ಕೆ ಮನ್ಸೇ ಬರಲ್ಲ. ಒಂದ್ ಏನಾದ್ರು ನೇಲ್ ಪೇಂಟ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಹೆಂಗಪ್ಪ ಇದು ನೋಡ್ಕೊಳ್ಳೋದು ಅನ್ನಂಗ ನನ್ನ ಮನಸ್ಥಿತಿ ಹೇಳ್ತಾ ಇದ್ದೀನಿ. ಹಾಗೆ ನಾನು ಎಲ್ಲೇ ಹೋದ್ರು ನನಗೆ ಕಾನ್ಫಿಡೆನ್ಸ್ ಪರ್ಸ್ನಲ್ಲಿ ಬರೋದು, ನಾನು ಕ್ಲೀನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು ಅಂತ. ಸಿಕ್ಕಾಪಡೆ ಮೇಕಪ್ ಮಾಡ್ಕೊಂಡು ಪಿಂಕ್ ಅಂಡ್ ರೆಡ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಕಾನ್ಫಿಡೆನ್ಸು ಅಥವಾ ನಮ್ಮನ್ನ ಯಾರೋ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ನಿಜವಾಗ್ಲೂ ಸುಳ್ಳು. ಯಾವತ್ತೂ ಅಷ್ಟೇ ಈ ಟ್ರೆಂಡ್ ಹಿಂದೆ ಹೋಗ್ಬೇಡಿ. ಲಿಪ್ಸ್ಟಿಕ್ ಚೆನ್ನಾಗಿ ಡಾರ್ಕ್ ಹಚ್ಕೊಂಡು ಹೋದ್ರೇನೆ ನಮಗೆ ಕಾನ್ಫಿಡೆನ್ಸ್. ಇಲ್ಲ ಇಲ್ಲ, ಅದು ಅವರವ್ರ ಅಭ್ಯಾಸ, ಹಚ್ಕೊಳ್ಳೋದು ಇಷ್ಟ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಿಲ್ಲ. ಬಟ್ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ನೀವು, ನಾನು ಕೂಡ ಎಲ್ಲರ ಮಧ್ಯೆ ನಾನು ಒಬ್ಳು ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತಂದ್ರೆ, ನಿಮ್ಮ ಒಳಗಿಂದ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನೀವು ಪ್ರೆಸೆಂಟಬಲ್ ಆಗಿರ್ಬೇಕು. ಹೇಗೆ? ನೀಟಾಗಿರೋ ಬಟ್ಟೆ, ಅದು ನಿಮ್ ಹೊಸ ಬಟ್ಟೆ ಅಂತಾನೆ ಇಲ್ಲ, ಬಟ್ಟೆನ ಕ್ಲೀನ್ ಆಗಿ ಅಯನ್ ಮಾಡಿ ನೀಟಾಗಿರೋ ಬಟ್ಟೆ ಹಾಕೊಂಡು ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ಲೀನ್ ಆಗಿರ್ಬೇಕು. ತಲೆಯಲ್ಲಿ ಎಣ್ಣೆ ಇಟ್ಕೊಂಡು, ಕೈ ನೇಲ್ಸ್ ಎಲ್ಲ ನೀವು ಕೆಲವ್ರದ್ದು ಅಬ್ಸರ್ವ್ ಮಾಡಿ, ಎಲ್ಲ ನೇಲ್ಸ್ ಅಲ್ಲೆಲ್ಲ ಒಂದು ಕೊಳೆ ಇರುತ್ತೆ, ಅದನ್ನ ಹಾಗೆ ಇಟ್ಕೊಂಡು ಯಾವಾಗ್ಲೇ ಆಗ್ಲಿ ಒಂದು ಮನೆ ಕ್ಲೀನ್ ಆಗಿದೆ ಅಂತ ನೋಡ್ಬೇಕು ಅಂದ್ರೆ ಅವರ ಟಾಯ್ಲೆಟ್ ಅಂಡ್ ಬಾತ್ರೂಮ್ ನೋಡ್ಬೇಕಂತೆ. ಟಾಯ್ಲೆಟ್ ಬಾತ್ರೂಮ್ ನೋಡಿದ್ರೆ ಆ ಮನುಷ್ಯ, ಆ ಮನೆಯಲ್ಲಿರೋ ವ್ಯಕ್ತಿ ಎಷ್ಟು ಕ್ಲೀನ್ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಹೌದು, ಟಾಯ್ಲೆಟ್ ಅಂಡ್ ಬಾತ್ರೂಮ್ ಯಾವ ರೀತಿ ಇಟ್ಕೊಂಡಿದಾರೆ ಅನ್ನೋದ್ರ ಮೇಲೆ ಆ ಮನೆ ಗೊತ್ತಾಗತ್ತೆ. ಅದೇ ರೀತಿ ನಮ್ಮ ಕಾಲು, ನಮ್ಮ ಚಪ್ಪಲಿನ ನೋಡ್ಬಿಟ್ಟು ನಾವು ಯಾವ ರೀತಿ ಮನುಷ್ಯರು ಅಂತ ನಮ್ಮನ್ನ ಜಡ್ಜ್ ಮಾಡ್ತಾರಂತೆ. ನಾವು ಹಾಕೋ ಚಪ್ಪಲಿ ಮೇಲೆ ಅಥವಾ ನಾವು ನಮ್ಮ ಕಾಲ್ ಮೇಲೆ ಜನ ನೋಡಿ, ಕಾಲನ್ನ ನೋಡಿ ಜಡ್ಜ್ ಮಾಡ್ತಾರಂತೆ ನಾವು ಎಂಥವ್ರು ಅಂತ. ಸೊ ನೋಡಿ, ಇದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ನನ್ನ ತಂದೆ ಹೇಳೋರು, ಮೀನ್ಸ್ ನನ್ನ ಡ್ಯಾಡಿ ಅಂತಾನೆ ಕರಿತೀವಿ, ನಮ್ಮ ಡ್ಯಾಡಿ ಹೇಳೋರು ಯಾವಾಗ್ಲೂ, ಬಟ್ಟೆ ಒಂಚೂರು ಕಡಿಮೆ ರೇಟಿಂದ ಹಾಕೊಂಡ್ರು ಖಾಲಿ ಹಾಕೋ ಚಪ್ಪಲಿನ ಒಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಳ್ಳಿ, ತುಂಬಾ ದಿನ ಬಾಳಿಕೆ ಬಂದರೂ ಪರವಾಗಿಲ್ಲ, ಬರೆದಿದ್ರು ಪರವಾಗಿಲ್ಲ, ಅದು ಹಾಕೊಂಡಾಗ ನಿಮಗೆ ಬರೋ ಕಾನ್ಫಿಡೆನ್ಸೇ ಬೇರೆ ಅಂತ. ನನ್ನ ತಮ್ಮ ಒಪ್ತಾ ಇರಲಿಲ್ಲ, ಏ ಅದೆಲ್ಲ ಏನಿಲ್ಲ ಅಂತೇಳಿ. ಅವನನ್ನು ಬಿಟ್ಬಿಡ್ತಿದ್ವಿ, ನಾನು ನನ್ನ ಡ್ಯಾಡಿ ಹೋಗ್ಬಿಟ್ಟು. ನಾವು ಆವಾಗ ತುಂಬಾ ಅಂದ್ರೆ ಫೇಮಸ್ ಲಿಬರ್ಟಿ ಅಥವಾ ಬಾಟಾಗೆ ಹೋಗ್ಬಿಟ್ಟು ಕೊಡ್ಸೋರು. ಬಾಟಾದಲ್ಲೇ ಅದೇ ಹಾಕೋಬೇಕು, ಅದರಲ್ಲೇ ಇರ್ಬೇಕು. ಮೀನ್ಸ್ ಯಾವ್ದು ಶೂ, ಸ್ಕೂಲ್ ಯೂನಿಫಾರ್ಮ್ ಶೂಸ್ ಆಗ್ಲಿ ಅಥವಾ ಹಾಕೊಳ್ಳೋ ಸ್ಯಾಂಡಲ್ಸ್ ಆಗ್ಲಿ, ಬಾಟಾದೇ ಹಾಕ್ಬೇಕು ಅನ್ನಂಗೆ. ಅಂದ್ರೆ
ಕಾಲ್ ನೀಟಾಗಿ ಕಾಣಿಸ್ಬೇಕು ಅನ್ನೋದು ಅವ್ರದ್ದೊಂದು ಅಭಿಪ್ರಾಯ ಇತ್ತು. ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು. ಆಮೇಲೆ ನನಗೆ ತುಂಬಾ ಪುಸ್ತಕಗಳನ್ನ ಓದ್ತಾ ಓದ್ತಾ ಗೊತ್ತಾಯ್ತು, ಮನೆ ಜಡ್ಜ್ ಮಾಡೋದು ಟಾಯ್ಲೆಟ್ ಮೇಲೆ, ಮನುಷ್ಯರನ್ನ ಜಡ್ಜ್ ಮಾಡೋದು ಕಾಲಿನ ಮೇಲೆ ಅಂತ. ಅದು ಕೇಳಿ ನಿಜವಾಗ್ಲು ಅವಾಗಿಂದ ನನಗೂ ಅನಿಸ್ತು, ಕ್ಲೀನಾಗಿ ಇರ್ಬೇಕಪ್ಪ, ನೀಟಾಗಿರ್ಬೇಕು, ಹಾಕೋ ಚಪ್ಪಲಿ ನೀಟಾಗಿರ್ಬೇಕು, ನಮಗ್ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನಾವು ನೀಟಾಗಿರ್ಬೇಕು. 50 ಜೊತೆ ಚಪ್ಪಲಿ ನಾನು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಕೊಟ್ಬಿಟ್ಟು 50 ಜೊತೆ ಇಟ್ಕೊಳ್ಳೋ ಬದಲು ಎರಡೇ ಜೊತೆ ಇಟ್ಕೊಂಡ್ರು ಒಂದು ಕಂಫರ್ಟಬಲ್ ಆಗಿರೋ ಶೂಸು ಒಂದು ಸ್ಯಾಂಡಲ್ಸ್ ಇಟ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಅದಕ್ಕಿಂತ ಒಂದು ಬೇರೆ ಕಾನ್ಫಿಡೆನ್ಸ್ ಎಲ್ಲಿಂದನು ಬರಲ್ಲ. ಓಕೆ, ಸಿಕ್ಕಾಪಡೆ ಮಾತಾಡಿದ್ರೆ ನಿಮ್ಗೂ ಬೋರ್ ಆಗುತ್ತೆ. ಈಗ ಈ ಎಪಿಲೇಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊನ್ನೆ ಯಾರೋ ಬಳೆ ಬಗ್ಗೆ ಕೇಳ್ತಾ ಇದ್ರಿ. ಇದು ಒಂದು ಅಂದರೆ 11 ಗ್ರಾಮ್ಸ್ ಇರ್ಬೋದು ಅಥವಾ 12 ಗ್ರಾಮ್ಸ್ ಇರ್ಬೋದು, ಒಳಗಡೆ ಹಾಲೋ ಇದೆ. ರೆಗ್ಯುಲರ್ ಯೂಸ್ಗೆ ಅಂತ ನಾನು ಮಾಡಿಸಿದಂಥ ಬಳೆ ಇದು. ಯಾರೋ ಡಿಸೈನ್ ತೋರಿ, ಡಿಸೈನ್ ಏನೂ ಇಲ್ಲ, ರೌಂಡ್ ಒಂದು ಪೈಪ್ ಥರ ಇದೆ ಅಷ್ಟೇ, ಯಾವ ಡಿಸೈನೂ ಇಲ್ಲ. ಮೊದಲಿಗೆ ನಿಮ್ಮ ಕೈಯಲ್ಲಿರುವಂಥ ಬಳೆ ಉಂಗುರನೆಲ್ಲ ತೆಗಿಬೇಕಾಗತ್ತೆ. ಹಾಗೆ ಟೈಲರಿಂಗ್ ವಿಷಯ ಮಾತಾಡೋಕೆ ನಾನು ಹೇಳಿದೆ, ನಿಮಗೆ ಕೈಯಲ್ಲಿ ಮಡ್ಚಕ್ಕಾಗಲ್ಲ, ಫಿಟ್ಟಿಂಗ್ ಮಾಡಬೇಕು ಅಥವಾ ಇಲ್ಲ ಆಲ್ಟರ್ ಮಾಡಬೇಕು ಅಂದರೆ ನೋಡಿ, ನಾನು ಇಷ್ಟು ಕಟ್ ಮಾಡಿದ್ದೀನಿ. ಇದೊಂದು ಟ್ರೆಂಡಿಯಾಗಿ ಕಾಣಿಸುತ್ತೆ, ತುಂಬ ಸ್ಟೈಲಿಶ್ ಆಗೂ ಕಾಣಿಸುತ್ತೆ, ನನಗೆ ಕಂಫರ್ಟೇಬಲ್ ಆಗು. ಎಷ್ಟು ಬೆಳ್ಳ ಕಾಣಿಸ್ತದೆ, ಬಿಕಾಸ್ ನಾವಿಲ್ಲಿ ಹೇರ್ ಎಲ್ಲ ರಿಮೂವ್ ಮಾಡಿರೋದ್ರಿಂದ ಎಷ್ಟು ಬೆಳ್ಳ ಕಾಣ್ತದೆ. ಈ ಕೈ ಡಾರ್ಕ್ ಇದೆ ಬಿಕಾಸ್ ಇನ್ನು ಇಲ್ಲಿ ಹೇರ್ ಹಾಗೆ ಇದೆ. ಒಂದೇನು ಗೊತ್ತಾ ನಿಮಗೆ, ಇದ್ಯಾವುದು ಬ್ಲೇಡ್ಸ್ ಶಾರ್ಪ್ ಇಲ್ಲ, ನಿಮ್ಮ ಕೈಗೆ ಏನೂ ಆಗಲ್ಲ. ಆದರೆ ಈ ಬ್ಲೇಡ್ಸಿಗೆ ಬೈ ಮಿಸ್ಟೇಕ್ ವೇಲ್ ನಮ್ಮ ದುಪ್ಪಟ್ಟ ಸಿಗಾಕೋತು ಅಥವಾ ಡ್ರೆಸ್ ಸಿಗಾಕೋತು ಅಂದರೆ ಕೆಟ್ಟೋಗುತ್ತೆ, ಅದೆಲ್ಲ ಕೇರ್ಫುಲ್ ಆಗಿರಬೇಕು. ದಾರಗಳದೇನು ಸಿಗದೇ ಇರೋ ಥರ ಜಸ್ಟ್ ನಿಮ್ಗೆ ಆ ಕೈ ಕೂದಲು ಅಷ್ಟನ್ನೇ ಕಾಂಟ್ಯಾಕ್ಟಲ್ಲಿ ಇದ್ದರೆ ಡ್ರೈ ಇರಬೇಕು ಸ್ಕಿನ್ನು. ಹಾಗೆ ನೀವು ಆಪೋಸಿಟ್ ಡೈರೆಕ್ಷನ್, ಈಗ ನಿಮ್ಮ ಹೇರು ಇಲ್ಲಿ ಈ ಭಾಗದಲ್ಲಿ ಈ ಥರ ಬೆಳೆದಿರುತ್ತೆ ಈ ಥರ, ಸೊ ನಾವು ಇಲ್ಲಿ ವ್ಯಾಕ್ಸ್ ಮಾಡುವಾಗ ಏನು ಮಾಡಬೇಕು, ಈ ಥರ ಯೂಸ್ ಮಾಡಬೇಕು ಮೆಷಿನ್ನ, ಈ ಥರ ಬಳಸಬೇಕಾಗತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ. ಹಾಗೆ ಈ ಭಾಗದಲ್ಲಿ ಮಾಡುವಾಗ ಈ ರೀತಿ ಮೇಲ್ಭಾಗಕ್ಕೆ ವ್ಯಾಕ್ಸ್ ಮಾಡಬೇಕಾಗತ್ತೆ. ಸೊ ಹೋಪ್ಫುಲಿ ಕ್ಲಿಯರಾಗಿ ಹೇಳಿದ್ದೀನಿ ಅನ್ಕೋತೀನಿ. ತುಂಬ ಜನರ ಕ್ವಶನ್ ಆಗಿತ್ತು ಎಪಿಲೇಟರ್ ಬಗ್ಗೆ ಹೇಳಿ, ಎಪಿಲೇಟರ್ ಬಗ್ಗೆ ತೋರಿಸಿ ಅಂತ. ಸೊ ಇವತ್ತು ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ. ತುಂಬ ಜನರದ್ದು ಪ್ರಶ್ನೆ ಆಗಿತ್ತಲ್ವಾ, ಎಪಿಲೇಟರ್ ಬಗ್ಗೆ ಹೇಳಿ ಹೇಳಿ ಹೇಗೆ ಯೂಸ್ ಮಾಡಬೇಕು ಹೇಳ್ಕೊಡಿ ಅಂತ. ಸೊ ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ ನನ್ನ ಫಿಲಿಪ್ಸ್ ಎಪಿಲೇಟರ್ ಬಗ್ಗೆ. 10 ವರ್ಷದ ಸಂಗಾತಿ ಅಂತಲೇ ಹೇಳ್ಬೋದು. 10 ಇಯರ್ಸಿಂದ ನಾನು ಪಾರ್ಲರ್ಗೆ ದುಡ್ಡು ಹಾಕಿಲ್ಲ. ದಿ ಬೆಸ್ಟ್ ಆಪ್ಷನ್ ನಮಗೆ ವ್ಯಾಕ್ಸಿಂಗಿಗೆ ಅಂತಲೇ ಹೇಳ್ಬೋದು. ಸೊ ನೀವು ನನ್ನ ಕೈ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು.
ಓಕೆ, ಈ ಕೈಗೂ ನೋಡಿ ಇದು ಎಷ್ಟು ಬೆಳ್ಳಗನ್ಸ್ತಾ ಇದಲ್ವಾ. ಬಿಕಾಸ್ ಆ ಹೇರ್ ಇರೋ ತನಕ ನಮಗೆ ಡಾರ್ಕ್ ಅನ್ಸುತ್ತೆ ಸ್ಕಿನ್ನು. ವ್ಯಾಕ್ಸಿಂಗ್ ಮಾಡಿದ ತಕ್ಷಣ ನೀವು ಮಾಯಿಶ್ಚರೈಸರ್ ಯಾವುದಾದ್ರೂ ನೀವು ಇದನ್ನು ಇದಕ್ಕೆ ಕೈಗೆ ಅಪ್ಲೈ ಮಾಡ್ಬೋದು. ನಾನು ಕಂಪ್ಲೀಟಾಗಿ ಮಾಡ್ಕೊಂಡಿಲ್ಲ, ಈಗ ಮಾಡಿದ್ರೆ ನಾನು ಅಪ್ಲೈ ಮಾಡ್ಕೋತೀನಿ. ಸದ್ಯಕ್ಕೆ ಮಾಡಲ್ಲ, ಇನ್ನೂ ಒಂದು 2-3 ಡೇಸ್ ಬಿಟ್ಟು ಆಮೇಲೆ ಮಾಡ್ತೀನಿ. ಈವೆಂಟ್ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಿ, ಅದಕ್ಕೊಂದು ವ್ಲಾಗ್, ಡೆಡಿಕೇಟೆಡ್ ವ್ಲಾಗ್ ನಾನು ಶನಿವಾರ ಇಲ್ಲಾಂದರೆ ಭಾನುವಾರ ನಾನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ಮಿಸ್ ಮಾಡದೆ ನೋಡಿ. ಸೊ ಈ ವ್ಲಾಗ್ ಹೇಗನ್ನಿಸ್ತು, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.